ಬಸವರಾಜ ಪಾಟೀಲ್ ಯತ್ನಾಳ್ ಒಬ್ಬ ಜವಾಬ್ದಾರಿ ನಾಯಕನಾಗಿ ಅವರು ಯಾಕೋ ಒಂದು ಅಡನಾಡಿ ಮನುಷ್ಯ ಹೆಂಗ ವರ್ತನೆ ಮಾಡ್ತಾನ ಆ ರೀತಿ ವರ್ತನೆ ಮಾಡ್ತಾ ಇದ್ದಾರ ಬೆಳಗಾವಿ ಜಿಲ್ಲೆ ಒಳಗಾಗಲಿ ರಾಜ್ಯದಲ್ಲಾಗಲಿ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಬಂಧುಗಳು ಯಾವತ್ತಿಗೂ ಕೂಡ ಜಾತಿ ರಾಜಕಾರಣವರು ಮಾಡಲಿಲ್ಲ ನಿನ್ನೆ ಪಂಚಮಸಾಲಿ 2A ಮೀಸಲಾತಿ ಜಾರಿಗೆ ಬರಬೇಕು ಲಿಂಗಾಯತ ಸಮಾಜ ಪಂಚಮಸಾಲಿ ಸಮಾಜಕ್ಕೆ ಅನುಕೂಲ ಆಗಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬರು ಬೆಂಬಲ ಕೊಡ್ತಾರೆ ಈವನ್ ನಮ್ಮ ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ಹೆತ್ತುವರಿ ಮೀಸಲಾತಿಗಾಗಿ ಧರಣಿ ಕೈಗೊಂಡಾಗ ನಮ್ಮ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧೀಶರು ಬಂದು ಸಮರ್ಥನೆ ಮಾಡಿದರು ಸಪೋರ್ಟ್ ಮಾಡಿದರು ಆದ್ರಿಂದ ಸ್ವಾಮಿಗಳು ಆ ಸಮುದಾಯದ ಜನ ಏನವರ ಸಂವಿಧಾನಬದ್ಧವಾಗಿರತಕ್ಕಂತ ಹಕ್ಕುಗಳ ಸಲುವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರ ಆ ಹೋರಾಟಕ್ಕೆ ಬೆಂಬಲ ನಮ್ಮದು ಇದೆ ಎಲ್ಲರದೂ ಇದೆ ಆದರೆ ಈ ಬಸನಗೌಡ ಪಾಟೀಲ್ ಅಂತಕಂತ ಮನುಷ್ಯ ಇವನು ಜನರನ್ನ ಒಡಿತಕ್ಕಂತ ಸಮುದಾಯವನ್ನ ಒಡಿತಕ್ಕಂತ ಜನರನ್ನ ಪ್ರಚೋದನೆ ಮಾಡತಕ್ಕಂತ ಕೆಲಸವನ್ನ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಬಹಿರಂಗವಾಗಿ ಮುಸ್ಲಿಂ ಜನಾಂಗವನ್ನ ನಿಂದನೆ ಮಾಡೋದು ಬಹಿರಂಗವಾಗಿ ದಲಿತ ಸಮುದಾಯಗಳನ್ನ ನಿಂದನೆ ಮಾಡೋದು ಈ ರೀತಿ ಮಾಡ್ತಾ ಇರೋದು ಈ ರಾಜ್ಯದ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತಕಂತ ವಿಷಯಕ್ಕೆ ಇದು ನೇರ ಅವರು ಇದೊಂದು ನಿದರ್ಶನ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅನೇಕ ವರ್ತನೆಗಳನ್ನು ಅವರನ್ನು ನೋಡಿದಾಗ ಈಗ ಗೋಕಾಕದಲ್ಲಿ ಕೂಡಿದ್ದು ಪಂಚಮಸಾಲಿ ಸಮ್ಮೇಳನ ಓಕೆ ಆದರೆ ಅದು ಬಿಜೆಪಿ ಅಜೆಂಡಾ ಆಗಿ ಪರಿವರ್ತನೆಗೊಂಡಿದೆ ಬಿಜೆಪಿ ಎಲ್ಲ ವೇದಿಕೆಯನ್ನು ಬಿಜೆಪಿಗೆ ಅನುಕೂಲ ಆಗಬೇಕಂತಕ್ಕಂಥ ಒಂದು ಸಂಘ ಪರಿವಾರದ ಹುನ್ನಾರ ಅಂತಕ್ಕಂಥದ್ದು ಈಗ ಪ್ರಬುದ್ಧ ಜನರಿಗೆ ಅರ್ಥ ಆಗ್ತಾ ಇದೆ ಆದ್ದರಿಂದ ಗೋಕಾಕ್ ಆಗಲಿ ರಾಜ್ಯದ ಸಾಮಾಜಿಕ ಕೇವಲ ಪಂಚಮಸಾಲಿಗಳ ಇದ್ರ ನಾವು ಗೆದ್ದು ಬರ್ತೇವೆ ಅಂತಕ್ಕಂಥ ಅಹಂನಿಂದ ಅವ್ರು ಹೊರಗೆ ಬರಬೇಕು ಇವತ್ತು ಯಮಕನ ಮಡಿಗೆ ಅವರು ಬಂದು ನಾನು ನಿಲ್ತಿದ್ದೆ ಚುನಾವಣೆ ನಿಲ್ತಿದ್ದೆ ಇವತ್ತು ಉಪ್ಪಾರಿಗೆ ನೀವು MLC ಮಾಡ್ರಿ ಉಪ್ಪಾರಿ ಟಿಕೆಟ್ ಕೊಡ್ರಿ ಕುರುಬರಿಗೆ ಅಲ್ಲಪ್ಪ ಉಪ್ಪಾರಿಗೆ MLC ಮಾಡಿರ್ತಕ್ಕಂಥ ಜಾರಕಿಹೊಳಿ ಮಂತನ ವಿವೇಕರಾವ್ ಪಾಟೀಲ್ ಅವರಿಗೆ ನೀನ್ ಯಾವಾಗ ಮಾಡಿದ್ದೆ ನೀನ್ ಅದ್ರ ಕಾಳಜಿ ಬಗ್ಗೆ ಕೇಂದ್ರದೊಳಗೆ ಮಂತ್ರಿ ಮಾಡಿದಾಗ ನಿನ್ನ ಕುರುಬರದು ಉಪ್ಪಾರ ಜನರದ ನೆನಪು ಮಾಡ್ಲಿಲ್ಲ ನೆನಪು ಬರ್ಲಿಲ್ಲ ಇವತ್ತು ಯಮಕನ ಮಾಡಿ ಕ್ಷೇತ್ರದೊಳಗ ನೀನು 40,000 ಜನ ನನ್ನ ಸಮಾಜದವ್ರ ಅಂತಿ ಉಳಿದ ಸಮಾಜದವನು ಇವತ್ತು ನಮ್ಮ ಬೆಳಗಾವದೊಳಗೆ ನಾವು ಓಟ್ ಹಾಕೋದಿಲ್ಲ ಪಂಚಮಸಾಲಿಗಳ ನಿಂತ್ರ ಓಟ್ ಹಾಕ್ತೇವಿ ಅಲ್ಲಪ್ಪ ABಪಾಟೀಲ್ ನಿಂತ್ರ ಓಟ್ ಹಾಕ್ತೇವಿ ಇವಡಿ ರಾಜ್ಯದ ಪಂಚಮಸಾಲಿ ಸಮುದಾಯ ನಿಂತ್ರ ನಾವೆಲ್ಲ ಓಟ್ ಹಾಕ್ತೇವಿ ದಲಿತರು ಓಟ್ ಹಾಕ್ತೇವಿ ಎಲ್ಲಾ ಜಾತಿ ಜನಾಂಗದವರ ಓಟುಗಳ ಬಿದ್ದಾಗ ಒಬ್ಬ ಪ್ರಬುದ್ಧ ನಾಯಕ ಆಯ್ಕೆ ಆಗ್ತಾನಂತಕ್ಕಂತ ಒಂದು ಸಾಮಾನ್ಯ ಜ್ಞಾನವನ್ನ ಬಸವನಗೌಡ ಪಾಟೀಲ್ ಇಟ್ಟುಕೊಳ್ಬೇಕು ಜಾತಿ ರಾಜಕಾರಣ ಹಿಂಗ ಮಾಡ್ಕೋತೋಗಿ ಜನರನ್ನ ಪ್ರಚೋದನೆಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ ಬಸವನಗೌಡ ಪಾಟೀಲ್ಗೆ ಎಚ್ಚರಿಕೆ ಕೊಡ್ತೇನೆ ನೀನು ಗೋಕಾಕದಲ್ಲಿ ಒಬ್ಬ ಮಹಿಳೆ ದಲಿತ ಸಂಘಟನೆಗೆ ಸೇರಿದ ಮಹಿಳೆ ಪ್ರಚೋದನೆಗೆ ಒಳಗಾಗಿ ಅವರು ಹೇಳಿಕೆಯನ್ನು ನೀಡಿದ್ರು ಆದ್ರೆ ದಲಿತ ಸಮುದಾಯದವರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡೋಣ ಯಾರಿಗೇನು ಮಾಡಬೇಡ್ರಿ ಯಾರಿಗೇನು ಅವಾಚ್ಯ ಶಬ್ದ ಬೈಬೇಡ್ರಿ ಅಂದಾಗ ಶಾಂತಾಗೈತಿ ಇಲ್ಲಿದ್ರ ನೀವು ಈ ಗೌಡಕಿ ಗತ್ತನ್ನು ತೋರಿಸಿಕೊಂತ ಹೋದ್ರ ನಾಳೆ ಸಂವಿಧಾನವನ್ನ ಹಾಳು ಮಾಡ್ತಕ್ಕಂತ ಕೆಲಸ ಮಾಡಿದ್ರ ಯುದ್ಧ ಸದೃಶ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾವ ಎದುರ ಬದರ ಬಡದಾಡುವಂತ ಸಂದರ್ಭ ಬರ್ತಾವ ಆದ್ರಿಂದ ಈ ಅರುಣ್ ಸಿಂಗ್ ಅನ್ನೋರು ಆ ಯತ್ನಾಳನ್ನ ಬಾಯಿಗೆ ಬಂದಾಗ ಅಪಮಾನ ಮಾಡಿದ್ರು ಚೀತು ಅಂತಂದ್ರು ಕಿಮ್ಮತ್ತು ಕಳೆದ್ರು ನಿನ್ನೆ ಅವರ ವೇಜದಕ್ಕೆ ಮೇಲೆ ಜಾರಕಿಹೊಳಿ ಅವರ ಟೀಕೆ ಮಾಡುವ ಬರದಲ್ಲಿ ಅರುಣ್ ಸಿಂಗ್ ಅನ್ನ ನನ್ನ ಹೊಗಳತಕ್ಕಂಥ ಕೆಲಸವನ್ನು ಮಾಡ್ತೀರಿ ಬಿಜೆಪಿ ಅವರು ನಿನ್ನ ಯಾವ ರೀತಿ ಒಂದು ಸಿಪ್ಪೆಯನ್ನಾಗಿ ಹಣ್ಣನ್ನ ತಿಂದ ಸಿಪ್ಪೆಯನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಆದ್ರಿಂದ ನೀವು ಬಸವನಗೌಡ ಪಾಟೀಲರು ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಆದ್ರಿಂದ ಯಮಕನ ಬಾಡಿಗೆ ಬರ್ರಿ ಗೋಕಾಕ್ ಬಂದ್ರಿ ನಾನು ಕೊಡ್ತೇನೆ ಅಂತಂದ್ರ ನೀವು ಬರ್ರಿ ನಿಮಗೇನು ಬ್ಯಾಡ ಅನ್ನೋದಿಲ್ಲ ನಿಮಗೆ ತಾಕತ್ತಿದ್ರ ಗುಂಡು ಗೋಕಾಕದಾಗ ಕುಂತ ತೋರಿಸ್ರಿ ನಿಮಗೆ ತಾಕತ್ತಿತ್ತಂದ್ರ ನಾವೆಲ್ಲ ಅಹಿಂದ ಸಮಾಜದವ್ರ ನಿಮಗ ಡಿಪಾಸಿಟ್ ಜಪ್ತ ಮಾಡಲಿಲ್ಲ ಅಂದ್ರ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ವಾಲ್ಮೀಕಿ ಸಮಾಜ ಅಹಿಂದ ಸಮಾಜ ನಿನಗೆ ಚಾಲೆಂಜ್ ಕೊಡ್ತೇನೆ ಬಸವನಗೌಡ ಪಾಟೀಲ್ ಯತ್ನಾಳ್ ನಿನಗೆ ತಾಕತ್ತಿದ್ರ ಜಾರಕಿಹೊಳಿ ಬೇಡ ನನ್ನ ಕೂಡ ನೇರವಾಗಿ ಮಾತಾಡಕ ಬಾ ಚರ್ಚೆಗೆ ಬಾ ನಿನಗೆ ಉತ್ತರ ಕೊಡ್ತೇನೆ ಮುಂದಿನ ಸಲ ಬಿಜಾಪುರದೊಳಗೆ ನಿನ್ನ ಡಿಪಾಸಿಟ್ ಜಪ್ತ ಮಾಡುವಂತ ಕೆಲಸ ಅಹಿಂದ ಸಮಾಜ ಮಾಡ್ತೈತಿ ಎಚ್ಚರ.